ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅಯೋಧ್ಯ ಪಟ್ಟಣದ ಸ್ತ್ರೀಯರ ಪ್ರಲಾಪವೆಂಬ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನನ್ನು ಹಿಂಬಾಲಿಸಿ ಹೋದವರು ಹೊಮಸಾ ನದಿಯ ತೀರದಲ್ಲಿ ಶ್ರೀರಾಮನನ್ನು ಹಿಂಬಾಲಿಸದೆ ಗೋಳಿಡುತ್ತಾ ಅಯೋಧ್ಯ ಪಟ್ಟಣಕ್ಕೆ ಹಿಂತಿರುಗಿದ್ದಾರೆ ಹೀಗೆ ಬರಿಗೈಯಲ್ಲಿ ಶ್ರೀರಾಮನನ್ನು ಕರೆತರದೆ ಹಿಂತಿರುಗಿದ ತಮ್ಮ ಗಂಡಸರನ್ನು ಕಂಡು ಆ ಅಯೋಧ್ಯ ನಗರದ ಸ್ತ್ರೀಯರೆಲ್ಲರೂ ಪ್ರಲಾಪಿಸುತ್ತಿರುವರು ಈ ಪ್ರಕಾರ ಪುರಜನರು ಶ್ರೀರಾಮನ ಅಗಲಿಕೆಯಿಂದ ಉಂಟಾದ ದುಃಖಾತಿಶಯದಿಂದ ನೊಂದು ಮುಖ ಆತನನ್ನು ಹುಡುಕಿ ಕಾಣದೆ ತಿರುಗಿ ಬಂದು ತಮ್ಮ ಮನೆಗಳಲ್ಲಿ ತಮ್ಮ ಸ್ತ್ರೀ ಪುತ್ರ ಸಮೇತರಾಗಿ ದುಃಖದಿಂದ ಕಣ್ಣೀರು ಬಿಡುತ್ತಾ ಇದ್ದರು ಅಂಗಡಿಯವರು ಸ್ವಾಸ್ಥ್ಯವಿಲ್ಲದೆ ಅಂಗಡಿಗಳ ಅಂಗಡಿಗಳನ್ನು ಇಡದಿದ್ದರು ಗೃಹಸ್ಥರು ಅಡಿಗೆ ಮಾಡಲಿಲ್ಲ ವಿಪುಲವಾದ ಧನ ಲಾಭವಾದರೂ ಜನರು ಸಂತೋಷಿಸಲಿಲ್ಲ ಮೊಟ್ಟ ಮೊದಲು ಗಂಡು ಮೊಗವನ್ನು ಹಡೆದ ತಾಯಿಯು ಅದರಿಂದ ಆನಂದಿಸಲಿಲ್ಲ ಅಯೋಧ್ಯ ಪಟ್ಟಣದಲ್ಲಿದ್ದ ಸ್ತ್ರೀಯರು ರೋದನ ಮಾಡುತ್ತಾ ತಮ್ಮ ಪತಿಗಳು ಮನೆಗಳಿಗೆ ಬಂದರೆ ಅಂಕುಶಗಳಿಂದ ಆನೆಯನ್ನು ಚುಚ್ಚುವಂತೆ ಅವರನ್ನು ನಿಷ್ಠುರೋಕ್ಷಗಳಿಂದ ಮಾತನಾಡಿಸಿದರು ಶ್ರೀರಾಮನಿಲ್ಲದಾಗ ನಮಗೆ ಈ ಮನೆಯಿಂದಲೂ ಮನೆಯಲ್ಲಿರುವ ವಸ್ತುಗಳಿಂದಲೂ ಪುತ್ರ ಧನಾದಿಗಳಿಂದಲೂ ಏನು ಪ್ರಯೋಜನ ಲೋಕದಲ್ಲಿ ಲಕ್ಷ್ಮಣನೊಬ್ಬನೇ ಸತ್ಪುರುಷನು ಕೃತಾರ್ಥನು ಸೀತಾದೇವಿಯೊಬ್ಬಳೇ ಪತಿವ್ರತೆ ಕೃತಾರ್ಥೆ ಪುಣ್ಯೋದಯವುಳ್ಳವಳು ವನದಲ್ಲಿಯೂ ತನ್ನ ಪತಿಯ ಸೇವೆ ಸತ್ಕಾರಗಳನ್ನೇ ಮಾಡಿಕೊಂಡಿರುವಳು ಶ್ರೀರಾಮನಿಂದ ವನದಲ್ಲಿರುವ ನದಿಗಳು ಕೊಳಗಳು ಪುಣ್ಯತೀರ್ಥಗಳಾಗುವವು ವನಗಳು ಮನೋಹರವಾದ ತಪ್ಪಲುಗಳುಳ್ಳ ಪರ್ವತಗಳು ಆತನ ಪಾದ ಸಂಚಾರದಿಂದ ಪವಿತ್ರವಾಗುವುದಕ್ಕೆ ಜನ್ಮಾಂತರದಲ್ಲಿ ಯಾವ ಪುಣ್ಯವನ್ನು ಮಾಡಿದ್ದವು ಶ್ರೀರಾಮನು ವನದಲ್ಲಿ ಸಂಚರಿಸುತ್ತಾ ಒಂದು ಪರ್ವತಕ್ಕೆ ಹೋದರೆ ಅದು ತನ್ನ ಇಷ್ಟ ದೇವತೆಗಳನ್ನು ಕಂಡಂತೆ ಎದುರುಗೊಂಡು ಅಭಿವಂದಿಸಿ ಅರ್ಘ್ಯಪಾದ್ಯಾದಿ ಸತ್ಕಾರಗಳನ್ನು ಮಾಡುವುದು ನಾನಾ ಪ್ರಕಾರವಾದ ಹೂದೋಟಗಳು ತಮ್ಮ ಪುಷ್ಪ ಫಲಗಳಿಂದ ಆತನಿಗೆ ಸತ್ಕಾರಗಳನ್ನು ಮಾಡುವವು ಅರಣ್ಯದಲ್ಲಿ ಮದದಿಂದ ಸೊಕ್ಕೆ ಜಯಂಕರಿಸುತ್ತಿರುವ ತುಂಬಿ ಹಿಂಡುಗಳಿಂದ ಒಪ್ಪುತ್ತಿರುವ ಮದ್ದಾನೆಗಳು ಆತನನ್ನು ಕಂಡು ಸತ್ಕಾರಗಳನ್ನು ಮಾಡುವವು ಪರ್ವತಗಳು ಶ್ರೀರಾಮನ ಶರೀರ ತಾಪಕ್ಕೆ ಶಾಂತಿಯಾಗುವಂತೆ ಆನಂದಾತಿಶಯದಿಂದ ನಿರ್ಜರೋಧಕಗಳನ್ನು ಕೊಡುವವು ಮಹಾಭುಜಬಲ ಪರಾಕ್ರಮವುಳ್ಳ ಅತ್ಯಂತ ಶೂರನಾದ ಶ್ರೀರಾಮನು ಯಾವ ಸ್ಥಳದಲ್ಲಿ ಇರುವನು ಅಲ್ಲಿ ಭಯವೇ ಇಲ್ಲ ಅಂಥವನ ಸಂಗಡ ನಾವು ಹೋಗೋಣ ಆ ಮಹಾತ್ಮನ ಪಾದಗಳ ನೆಳಲೆ ನಮಗೆ ಗತಿಯು ಉತ್ತಮ ಸುಖವೂ ಅಲ್ಲದೆ ಈ ಮನೆಗಳಿಂದ ನಮಗೆ ಏನು ಪ್ರಯೋಜನ ನಮಗೆಲ್ಲರಿಗೂ ಆತನೇ ಒಡೆಯ ಆತನೇ ಗತಿ ಆತನೇ ರಕ್ಷಕ ಆದ್ದರಿಂದ ನಾವು ಆತನ ಸಮೀಪಕ್ಕೆ ಹೋಗೋಣ ನಾವು ಸೀತಾದೇವಿಯ ಸೇವೆಯನ್ನು ಮಾಡಿಕೊಂಡಿರುತ್ತೇವೆ ನೀವು ಅಂದರೆ ಗಂಡಸರು ಶ್ರೀರಾಮನ ಸೇವೆಯನ್ನು ಮಾಡಿಕೊಂಡಿರಿ ನಮ್ಮನ್ನು ಅಂದರೆ ಹೆಂಗಸರನ್ನು ಸೀತಾದೇವಿಯು ರಕ್ಷಿಸಿಕೊಳ್ಳುವಳು ಗಂಡಸರನ್ನು ಅಂದರೆ ನಿಮ್ಮನ್ನು ಶ್ರೀರಾಮನು ರಕ್ಷಿಸುವನು ನಮಗೆ ಮನಸ್ಸಿಗೆ ಹಿತವಾಗಿರುವುದರಿಂದ ವನವಾಸವೆಂಬ ದುಃಖವಿರುವುದಿಲ್ಲ ಕೈಕೇಯಿ ದೇವಿಯು ರಾಜ್ಯಾಧಿಪತ್ಯವನ್ನು ಮಾಡಿಕೊಂಡು ವಿವೇಕವಿಲ್ಲದೆ ಮನುಷ್ಯನ ತಾರತಮ್ಯವನ್ನು ನೋಡದಿದ್ದರೆ ನಾವು ಒಡೆಯರಿಲ್ಲದವರ ಹಾಗೆ ಇರಬೇಕಾದೀತು ಕೈಕೇಯಿ ದೇವಿಯು ತಾನು ಐಶ್ವರ್ಯವನ್ನು ಪಡೆಯಲು ಜ್ಯೇಷ್ಠ ಪುತ್ರನಾದ ಶ್ರೀರಾಮನನ್ನು ಬಿಟ್ಟ ಬಳಿಕ ಆ ಕುಲಗೆಡಕಿಯನ್ನು ಯಾರು ಸೇರಿ ಸುಖಿಸಿಯಾರು ಕೈಕೇಯಿ ದೇವಿಯ ರಾಜ್ಯದಲ್ಲಿ ನಾವು ನಡೆಯುವ ಹೆಣದಂತೆ ಇರಲಾರೆವು ಈ ವಿಷಯದಲ್ಲಿ ನಮ್ಮ ಮಕ್ಕಳೇ ಸಾಕ್ಷಿ ಮನಸ್ಸಿನಲ್ಲಿ ಸ್ವಲ್ಪವಾದರೂ ದಯ ಇಲ್ಲದೆ ದಶರಥ ಮಹಾರಾಯನ ಜ್ಯೇಷ್ಠ ಪುತ್ರನಾದ ಶ್ರೀರಾಮನನ್ನು ರಾಜ್ಯಭ್ರಷ್ಟನಾಗಿ ಮಾಡಿ ಹೊರಡಿಸಿದ ಕೈಕೇಯಿ ದೇವಿಯ ಅಧೀನದಲ್ಲಿ ನಾವು ಹೇಗೆ ಬದುಕಬಲ್ಲೆವು ಈಕೆಯು ಮಾಡಿದ ಕೃತ್ಯದಿಂದ ಈ ರಾಜ್ಯವು ಅನಾಯಕವಾಗಿ ನಾಶವನ್ನು ಹೊಂದುವುದು ಶ್ರೀರಾಮನು ವನವಾಸವನ್ನು ಸೇರಿದ ಮೇಲೆ ದಶರಥರಾಯನು ಜೀವಿಸಿರಲಾರನು ದಶರಥನು ಸತ್ತರೆ ಆಮೇಲೆ ಉಳಿಯುವುದು ಗೋಳಾಟವೊಂದೆ ಆದ್ದರಿಂದ ನಾವೆಲ್ಲರೂ ವಿಷಪಾನವನ್ನು ಮಾಡಿಯಾದರೂ ಜೀವವನ್ನು ತೊರೆಯೋಣ ಅಥವಾ ಶ್ರೀರಾಮನ ಹಿಂದೆ ಹೋಗೋಣ ಅದೂ ಆಗದಿದ್ದರೆ ಎಲ್ಲಾದರೂ ಕಾಣದೇ ಇದ್ದ ರಾಜ್ಯಕ್ಕೆ ಹೋಗಿ ಅಜ್ಞಾತವಾಸವನ್ನು ಮಾಡಿಕೊಂಡಿರೋಣ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ವನಕ್ಕೆ ಹೋದ ಮೇಲೆ ತೋಳಗಳ ಮಧ್ಯದಲ್ಲಿರುವ ಕುರಿಗಳಂತೆ ನಾವು ಭರತನ ಸಮೀಪದಲ್ಲಿ ಹೇಗೆ ತಾನೆ ಇರುವುದು ಪೂರ್ಣ ಚಂದ್ರನಂತೆ ಮುಖವುಳ್ಳವನು ಶ್ಯಾಮಲ ವರ್ಣನು ಮೊಳಕಾಲು ಪರ್ಯಂತ ಉದ್ದವಾದ ತೋಳುಗಳುಳ್ಳವನು ತಾವರೆ ಎಸಲುಗಳ ಹಾಗೆ ಕಣ್ಣುಗಳುಳ್ಳವನು ಎಲ್ಲರಲ್ಲಿಯೂ ವಿನಯದಿಂದ ಮೃದು ನುಡಿಗಳನ್ನು ನುಡಿಯುವವನು ಸತ್ಯವಾದಿಯು ಮಹಾಬಲವುಳ್ಳವನು ಸೌಮ್ಯ ಸ್ವರೂಪನು ಚಂದ್ರನ ಹಾಗೆ ಸಮಸ್ತ ಪ್ರಾಣಿಗಳಿಗೂ ಸಂತೋಷವನ್ನು ಉಂಟು ಮಾಡುವವನು ಪುರುಷೋತ್ತಮನು ಮದ್ದಾನೆಯಂತೆ ಸತ್ವವುಳ್ಳವನು ಆದ ಶ್ರೀರಾಮನು ವನದಲ್ಲಿ ಸಂಚರಿಸುತ್ತ ಸಮಸ್ತ ಕಾನನಗಳನ್ನು ತನ್ನ ಕಾಂತಿಯಿಂದ ಪ್ರಕಾಶಿತ ಪ್ರಕಾಶಗೊಳಿಸುತ್ತಿರುವನು ಎಂದು ನಾನಾ ಪ್ರಕಾರವಾಗಿ ಮೃತ್ಯು ದೇವತೆಯು ಸನ್ನಿಹಿತವಾದಾಗ ಭಯಪಡುವಂತೆ ಅಂಜುತ್ತಾ ಹಂಬಲಿಸುತ್ತಿದ್ದರು ಆ ಸಮಯದಲ್ಲಿ ಸೂರ್ಯನು ಹಸ್ತಾಂಚಲವನ್ನು ಸೇರಲು ರಾತ್ರಿಯಾಯಿತು ಆಗ ದೀಕ್ಷಿತರ ಮನೆಗಳಲ್ಲಿ ಅಗ್ನಿಗಳು ಶಾಂತವಾಗಿ ಅಧ್ಯಯನ ಪಾಠಗಳು ನಡೆಯಲಿಲ್ಲ ಸ್ತ್ರೀಯರು ಶ್ರೀರಾಮನ ವನವಾಸದಿಂದ ತಮ್ಮ ತಾಯಿ ತಂದೆ ತಮ್ಮಂದಿರು ಮಕ್ಕಳು ಹೋದಂತೆ ಹಂಬಲಿಸಿ ಚೈತನ್ಯಗುಂದಿ ರೋದನ ಮಾಡುತ್ತಿದ್ದರು ಅವರಿಗೆ ಶ್ರೀರಾಮನ ವಿಯೋಗವು ತಮ್ಮ ಪುತ್ರ ವಿಯೋಗಕ್ಕಿಂತಲೂ ಅಧಿಕವಾಗಿತ್ತು ಶ್ರೀರಾಮನು ಇದ್ದಾಗ ಎಲ್ಲಿ ನೋಡಿದರೂ ಗೀತ ವಾದ್ಯ ನೃತ್ಯಗಳಿಂದ ಅತ್ಯಂತ ಉತ್ಸವದಲ್ಲಿದ್ದ ಅಯೋಧ್ಯ ಪಟ್ಟಣವು ಆತನು ವನವನ್ನು ಸೇರಲು ಪ್ರಲಯ ಕಾಲದ ಚಂಡವಾಯುವಿನಿಂದ ಅಲ್ಲೋಲ ಕಲ್ಲೋಲವಾಗಿ ಗುಳು ಗುಳು ಶಬ್ದಗಳಿಂದ ಬೋಗಿಡುವ ಸಮುದ್ರದಂತೆ ಕಾಣಿಸುತ್ತಿದ್ದಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.